ಕಾಶಿ ಲಾಲ್ ಭಾಗ್ ಫ್ಲವರ್ ಶೋ ಅಂತಂದ್ರೆ ಅದು ಧರೆಗಿಳಿದ ಸೌಂದರ್ಯ ಲೋಕ. ಅಲ್ಲಿ ಒಂದೇ ಬಾರಿ ನಾನಾ ಜಾತಿಯ ಹೂಗಳು ಅರಳಿ ನಿಂತು ಮುದುಡಿದ ಮನಸ್ಸಿಗೆ ಮುದ ನೀಡುತ್ತೆ. ಹಾಗಿದ್ರೆ ಈ ಬಾರಿಯ ಫ್ಲವರ್ ಶೋ ಹೇಗಿದೆ ಅನ್ನುವಂತ ಕುತೂಹಲ ನಿಮಗೆ ಇದ್ದೇ ಇದೆ ಅಲ್ವಾ? ಬನ್ನಿ ಹಾಗಿದ್ರೆ ಫ್ಲವರ್ ಶೋ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಹೂಗಳ ಘಮಘಮ ಹೌದು. ಗಣರಾಜ್ಯೋತ್ಸವದ ಹಿನ್ನೆಲೆ ಪುಷ್ಪಕಾಶಿಯಲ್ಲಿ ನಡೆಯತಾ ಇರುವಂತ ಫಲಪುಷ್ಪ ಪ್ರದರ್ಶನದಲ್ಲಿ ಈ ಬಾರಿ ವಿಶೇಷವಾಗಿ ಗೋಲಗುಂಬಜ್ ಎಲ್ಲರ ಆಕರ್ಷಣೀಯ ಕೇಂದ್ರವಾಗಿದೆ. ಗಾಜಿನ ಮನೆಯನ್ನು ಒಳಹೊಕ್ಕಣೆ ನಮಗೆ ಕಾಣ್ತಾ ಇರುವಂತದ್ದು ಗೋಲಗುಂಬಜ್. ಗೋಲಗುಂಬಜ್ ಅನ್ನು ನಾವು ನೋಡ್ತಾ ಇರಬಹುದು ಯಾವ ರೀತಿ ಜನರಿಗೆ ಆಕರ್ಷಣೀಯ ಕೇಂದ್ರವಿಂದು ಅನ್ನುವಂತದ್ದು. ಈ ಬಾರಿ ವಿಶೇಷವಾಗಿ ಗೋಲಗುಂಬಜ್ ಅನ್ನು ಮಾಡಿರುವಂತದ್ದು ಇದು ರೋಸ್ ಗುಂಬಜ್ ಸಿಂಪ್ಲೇ ಆಗಿದೆ. ಇವತ್ತು ಏನು ಫ್ಲವರ್ ಶೋ ನಲ್ಲಿ ಆಕರ್ಷಣೀಯ ಕೇಂದ್ರವಿಂದು ರೋಸ್ ಗುಂಬಜ್ ಆಗಿರುವಂತದ್ದು. ಸುಮಾರು 4 ಲಕ್ಷಕ್ಕೂ ಹೆಚ್ಚು ಡಚ್ ತಳಿಯ ಕೆಂಪು ಹಳದಿ ಬಿಳಿ ಹಾಗೂ ಕೇಸರಿ ಗುಲಾಬಿಗಳಿಂದ ಕಂಗೊಳಿಸ್ತಾ ಇರುವಂತ ಗೋಲಗುಂಬಜ್ ಅನ್ನು ಸುಮಾರು 1 ವಾರಗಳ ಕಾಲ 32 ಕ್ಕೂ ಹೆಚ್ಚು ಜನ ಪುಷ್ಪ ಪರಿಣಿತರು ಈ ಒಂದು ಗೋಲಗುಂಬಜ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ವಿಶೇಷವಾಗಿ ಏನು ಸಿಕ್ಕಿಂ ರಾಜ್ಯದಿಂದ ತಂದಿರುವಂತ ಹೂಗಳು ಕೂಡ ಇದರಲ್ಲಿ ಸೇರಿರುವಂತದ್ದು. ಹಾಗಾಗಿ ಈ ಬಾರಿ ಪ್ರವಾಸಿಗರನ್ನು ಹಾಗೇನೇ ಪುಷ್ಪ ಪ್ರಿಯರನ್ನ ಗೋಲಗುಂಬಜ್ ತುಂಬಾನೇ ಆಕರ್ಷಣೀಯ ಕೇಂದ್ರವಿಂಗೂ ಹಾಗೇನೇ ಏನು ತನ್ನತ್ತ ಗಮನ ಸೆಳೆತಾ ಇದೆ. ಭಾಗದಲ್ಲಿ ನಾವು ನೋಡಬಹುದು ವಿವಿಧ ಜಾತಿಯ ಸೇವಂತಿಗೆ ಹೂಗಳು, ಪಿಂಕ್ ಇರಬಹುದು, ಹಳದಿ ಇರಬಹುದು, ಹಾಗೇನೇ ವಿವಿಧ ಬಣ್ಣ ಬಣ್ಣದ ಬಿಳಿ ಸೇವಂತಿಗಳು ಗಮನ ಸೆಳೆತಾ ಇದ್ದವೆ. ಹಾಗೇನೇ ಪ್ರವಾಸಿಗರಂತೂ ತುಂಬಾ ಖುಷಿ ಖುಷಿಯಿಂದಲೇ ಬಂದು ಫೋಟೋವನ್ನು ತಗೊಂತಾ ಇದ್ದಾರೆ, ಕ್ಲಿಕ್ ಮಾಡ್ಕೊಂತಾ ಇದ್ದಾರೆ, ಫೋಟೋ ಕ್ಲಿಕ್ಕಿಸಿ ಎಂಜಾಯ್ ಮಾಡ್ತಾ ಇದ್ದಾರೆ. ವಿವಿಧ ಹೂಗಳು ಪುಷ್ಪ ಪ್ರಿಯರ ಮನಸ್ಸಿಗೆ ಲಗ್ಗೆ ಇಡ್ತಾ ಇದೆ. ಆಕರ್ಷಣೀಯ ಹೂ ಅಂತಂದ್ರೆ ಸಿಕ್ಕಿಂ ರಾಜ್ಯದ ಸಿಂಬಿಡಿಯಂ ಹೂ ಅನ್ನುವಂಥದ್ದು. ಇಲ್ಲಿ ನಾವು ನೋಡ್ತಾ ಇರ್ಬೋದು ಸಿಂಬಿಡಿಯಂ ಹೂವನ್ನ ಸಿಕ್ಕಿಂ ರಾಜ್ಯದಿಂದ ಈ ಬಾರಿ ಮೊದಲಿಗೆ ಫ್ಲವರ್ ಶೋ ನಲ್ಲಿ ಪರಿಚಯ ಮಾಡ್ತಾ ಇರುವಂತದ್ದು. ವರ್ಷದಲ್ಲಿ 3 ಬಾರಿ ಹೂ ಬಿಡುವಂತಹ ಈ ಹೂವನ್ನ 1.5 ತಿಂಗಳವರೆಗೂ ಕೂಡ ಇದೇ ರೀತಿ ಹೂ ಬಿಟ್ಟಿರುತ್ತೆ. ಸಾಮಾನ್ಯವಾಗಿ ಈ ನಮ್ಮ ಬೆಂಗಳೂರಿನ ಇಂತಹ ವಾತಾವರಣದಲ್ಲಿ ಈ ಹೂ ಬಿಳಿಯೋದಿಲ್ಲ, ಅಂದರೆ ಸಿಕ್ಕಿಂ ರಾಜ್ಯದಲ್ಲಿ ಮಾತ್ರ, ಅದರ ಜೊತೆಗೆ ಇನ್ನು ಕೆಲವೊಂದು ರಾಜ್ಯದಲ್ಲಿ ಮಾತ್ರ ಹೂ ಬಿಡುವಂತಹ ಈ ಒಂದು ಸಿಂಬಿಡಿಯಂ ಹೂವನ್ನು ಈ ಬಾರಿ ಫ್ಲವರ್ ಶೋನಲ್ಲಿ ಪರಿಚಯ ಮಾಡಿಕೊಡಲಾಗ್ತಾ ಇದೆ. ಬಣ್ಣ ಬಣ್ಣದ ಹೂಗಳು ಒಂದೇ ಬಾರಿ ಅರಳಿ ನಿಂತಿರುವಂತಹ ಹೂಗಳನ್ನ ನೋಡೋದಕ್ಕೆ ಪುಷ್ಪ ಪ್ರಿಯರಿಗೆ ಖುಷಿಯೋ ಖುಷಿ. ಹೌದು, ಲಾಲ್ಬಾಗ್ನಲ್ಲಿರುವಂತಹ ಗೋಲಗುಂಬಜ್ನ ಪಕ್ಕದಲ್ಲಿ ನಾವು ನೋಡಬಹುದು ಇಲ್ಲಿ ಬಟರ್ಫ್ಲೈ ಇರುವಂಥದ್ದು. ಬಟರ್ಫ್ಲೈಯನ್ನ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ಜನರಿಗಂತೂ ಪುಷ್ಪ ಪ್ರಿಯರು ಬಂದು ಈ ಒಂದು ಬಟರ್ಫ್ಲೈಯನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಈ ಬಾರಿ ವಿಶೇಷವಾಗಿ ಮಾಡಿರುವಂಥದ್ದು ಹೂವಿನಲ್ಲಿ ಡಚ್ ತಳಿಯ ಗುಲಾಬಿ ಹೂಗಳಿಂದ ಬಟರ್ಫ್ಲೈಯನ್ನ ಮಾಡಿರುವಂಥದ್ದು. ಹೀಗಾಗಿ ಜನ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಕುತೂಹಲದ ಕಣ್ಣುಗಳಿಂದ ಈ ಒಂದು ಬಟರ್ಫ್ಲೈಯನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಬಣ್ಣಕ್ಕೆ ಭಾಷ್ಯ ಬರೆಯುವಂತಹ ಸಮಯವಿದು. ಶಶ್ಯಕಾಶಿ ಈಗ ಪುಷ್ಪ ಕಾಶಿಯಾಗಿ ಪರಿವರ್ತನೆಯಾಗ್ತಾ ಇದೆ.
ಕೇವಲ ಗಾಜಿನ ಮನೆಯಲ್ಲಿ ಮಾತ್ರವಲ್ಲ ಹೊರಭಾಗದಲ್ಲೂ ಕೂಡ ವಿವಿಧ ರೀತಿಯ ಹೂವಿನ ಅಲಂಕಾರಗಳನ್ನು ನಾವು ಕಣ್ತುಂಬಿಕೊಳ್ಳಬಹುದು ಇಲ್ಲಿ ನಾವು ನೋಡಬಹುದು ಶೀತವಲಯದ ಬಿಗೋನಿಯಾ ಪಿಟೋನಿಯಾ ಅನ್ನುವಂತಹ ಹೂಗಳನ್ನು ಕುಂಡಗಳಿಂದಲೇ ಜೋಡಣೆ ಮಾಡಿರುವಂತದ್ದು ಫ್ಲವರ್ ಫ್ಲೋಯಿಂಗ್ ಆಗ್ತಾ ಇರುವಂತದ್ದು ಹಾಗಾಗಿ ಸಾಕಷ್ಟು ಜನ ಕೇವಲ ಒಳಗಡೆ ಗಾಜಿನ ಮನೆ ಒಳಗಡೆ ಮಾತ್ರವಲ್ಲ ಹೊರಗಡೆ ಭಾಗದಲ್ಲೂ ಕೂಡ ಈ ರೀತಿಯ ಹೂವಿನ ಅಲಂಕಾರಗಳನ್ನು ಕಣ್ತುಂಬಿಕೊಳ್ಳತಾ ಇದ್ದಾರೆ ನವಿಲನ್ನು ಕೂಡ ನೋಡಬಹುದು ಗರಿಬಿಚ್ಚಿ ನಿಂತಿರುವಂತ ನವಿಲನ್ನು ಕೂಡ ಹೂಗಳಿಂದ ಅಲಂಕಾರ ಮಾಡಲಾಗಿದೆ ಇಲ್ಲೂ ಕೂಡ ಶೀತವಲಯದ ಬಿಗೋನಿಯಾ ಪಿಟೋನಿಯಾ ಹೂಗಳನ್ನೇ ಬಳಸಿ ಅಂದ್ರೆ ಕುಂಡದಲ್ಲೇ ಹೂಗಳನ್ನು ಬಳಸಿ ನವಿಲನ್ನ ವಿನ್ಯಾಸಗೊಳಿಸಿರುವಂತದ್ದು ಇದನ್ನು ಕೂಡ ಮಕ್ಕಳು ಹಾಗೇನೆ ದೊಡ್ಡವರು ಕೂಡ ಕಣ್ತುಂಬಿಕೊಳ್ತಾ ಇದ್ದಾರೆ ಹಾಗೇನೆ ಅದರ ಪಕ್ಕದಲ್ಲೇ ನಾವು ನೋಡಬಹುದು ತೂಗುವ ಬಾಗುವ ಹೂಗಳನ್ನು ಕೂಡ ಜೋಡಿಸಲಾಗಿದೆ ಇದು ಕೂಡ ಈ ಬಾರಿಯ ವಿಶೇಷ ಅಂತ ಹೇಳಬಹುದು ಪಾಟ್ಗಳಲ್ಲಿ ತೂಗುವಂತ ಉಯ್ಯಾಲೆ ತರ ಹೂಗಳನ್ನು ಜೋಡಣೆ ಮಾಡಿರುವಂತದ್ದು ಇಲ್ಲೂ ಆಂಥೋರಿಯಂ ಹೂಗಳನ್ನು ಬಳಸಲಾಗಿದೆ ಹಾಗೇನೇ ಅದರ ಪಕ್ಕದಲ್ಲಿ ಪಾಟ್ಗಳಲ್ಲಿ ಹೂಗಳನ್ನು ಜೋಡಿಸಿ ದ್ವಾರದ ರೀತಿಯಲ್ಲಿ ಮಾಡಲಾಗಿದೆ ಇಲ್ಲೂ ಜನ ಬಂದು ಪುಷ್ಪ ಪ್ರಿಯರು ಹೂಗಳನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಹಾಗೇನೇ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ ಇಲ್ಲೂ ಆಂಥೋರಿಯಂ ಹೂಗಳನ್ನು ಬಳಸಲಾಗಿದೆ ಒಟ್ಟಿನಲ್ಲಿ ವಿವಿಧ ಜಾತಿಯ ಹೂಗಳು ನಾನಾ ಜಾತಿಯ ಹೂಗಳನ್ನು ದೇಶ ವಿದೇಶದಿಂದ ತರಿಸಿ ಇಲ್ಲಿ ಅನಾವರಣಗೊಳಿಸಲಾಗಿದೆ ಹಾಗಾಗಿ ಪುಷ್ಪ ಪ್ರಿಯರಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ಅವುಗಳ ಮಧ್ಯೆ ನಿಂತು ಫೋಟೋವನ್ನು ಕ್ಲಿಕ್ಕಿಸಿ ಖುಷಿ ಪಡ್ತಾ ಇದ್ದಾರೆ ಹಾಗಾಗಿ ಇನ್ನು 10 ದಿನಗಳ ಕಾಲ ನಡೆಯುವಂತ ಈ ಒಂದು ಫ್ಲವರ್ ಶೋವನ್ನು ನೀವು ಕೂಡ ಕಣ್ತುಂಬಿಕೊಳ್ಳಬಹುದು ಶಶಿಕಾಶಿ ಲಾಲ್ಬಾಗಲ್ಲಿ ಕೇವಲ ಹೂಗಳ ಸಂಭ್ರಮ ಮಾತ್ರ ಅಲ್ಲ ಅದರ ಜೊತೆಗೆ ಕಾಡಿನಲ್ಲಿ ಸೋಲಿಗರ ಜೀವನ ಹೇಗಿರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ ಪುಟ್ಟದಾದಂತ ಮನೆಯನ್ನ ಮಾಡಿರುವಂತದ್ದು ಬಿದಿರಿನ ಮನೆ ಆ ಮನೆಯ ಮುಂಭಾಗದಲ್ಲಿ ಮನೆಯ ಒಡತಿ ಹಾಗೂ ಮನೆ ಮಂದಿ ಎಲ್ಲಾ ಸೇರ್ಕೊಂಡು ರಾಗಿಯನ್ನ ಸ್ವಚ್ಛ ಮಾಡುವಂತದ್ದು ಮುದ್ದೆ ಮಾಡೋದಿಕ್ಕೆ ರೆಡಿಯನ್ನ ಮಾಡ್ತಾ ಇರುವಂತದ್ದು ಹಾಗೇನೇ ಇಲ್ಲಿ ಪೂರ್ತಿ ಏನು ಕಾಡಿನ ದೃಶ್ಯವನ್ನ ನಾವು ನೋಡಬಹುದು ಅಲ್ಲಲ್ಲಿ ಪುಟ್ಟ ಪುಟ್ಟ ಏನು ಮರಗಳು ಇರುವಂತದ್ದು ದೊಡ್ಡ ದೊಡ್ಡ ಮರಗಳು ಇರುವಂತದ್ದು ಹಾಗೇನೇ ಅದರ ಜೊತೆಗೆ ಪ್ರಾಣಿಗಳು ಹೇಗಿರ್ತವೆ ಚಿರತೆ ಇರಬಹುದು ಹುಲಿ ಇರಬಹುದು ಹಾಗೇನೇ ಆನೆಗಳು ಇವೆಲ್ಲವನ್ನ ಏನು ಜನರಿಗೆ ಜನರ ಮನಸ್ಸಿಗೆ ಕಟ್ಟಿಕೊಡ್ತಾ ಇರುವಂತದ್ದು ಇನ್ನು ಮುಖ್ಯವಾಗಿ ಇಲ್ಲಿ ಪುಟ್ಟ ಮನೆಯನ್ನೇ ಮಾಡುವಂತದ್ದು ಕಾಡಿನಲ್ಲಿ ಅದರ ಜೊತೆಗೇನೆ ಒಂದು ದೇವಾಲಯ ಆ ದೇವಾಲಯವನ್ನು ಕೂಡ ನಾವು ನೋಡಬಹುದು ದೇವಾಲಯದ ಮುಂಭಾಗದಲ್ಲಿ ಹಾವಾಡಿಗರು ಕೂಡ ಕೂತಿರುವಂತದ್ದು ಈ ಎಲ್ಲ ಒಂದು ದೃಶ್ಯವನ್ನ ಈ ಬಾರಿಯ ಫ್ಲವರ್ ಶೋನಲ್ಲಿ ಕಟ್ಟಿಕೊಡಲಾಗ್ತಾ ಇದೆ ಶಶಿಕಾಶಿ ಲಾಲ್ ಭಾಗ್ ಫಲ ಪುಷ್ಪ ಪ್ರದರ್ಶನದ ಸೌಂದರ್ಯವನ್ನ ಇಲ್ಲಿ ಎತ್ತ ನೋಡಿದ್ರೂ ಕೂಡ ನಾನಾ ಜಾತಿಯ ನಾನಾ ವಿಧದ ಹೂಗಳು ಕಣ್ಮನ ಸೆಳೆಯುತ್ತವೆ ಮತ್ಯಾಕೆ ತಡ ನೀವು ಕೂಡ ಕೊಂಚ ಟೈಮ್ ಮಾಡ್ಕೊಂಡು ಇಂತಹ ಅಪರೂಪದ ಹೂಗಳನ್ನು ನೋಡೋದಿಕ್ಕೆ ಮಿಸ್ ಮಾಡ್ಕೋಬೇಡಿ ಇದಿಷ್ಟು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್